ಮಿಷನ್ 2023 ಟಾರ್ಗೆಟ್ ಇಟ್ಟುಕೊಂಡು ವಾಹನದ ಸಂಖ್ಯೆ ಹಾಕಿಕೊಂಡಿದ್ದೇವೆ. ಆ ಸಂಖ್ಯೆ ನೋಡಿದ ತಕ್ಷಣವೇ ಮಿಷನ್ 2023 ನೆನಪಾಗಬೇಕು. ಮೌಢ್ಯದ ವಿರುದ್ಧ ಕಾರ್ಯಕ್ರಮದಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆ. ಸ್ಮಶಾನದಲ್ಲಿ ಕಾರಿಗೆ ಚಾಲನೆ ನೀಡುವುದು ನಂಬಿಕೆಯೋ ಮೂಢನಂಬಿಕೆಯೋ? ಅವರ ಮಾರ್ಗದಲ್ಲಿ ಅವರು ಯೋಚನೆ ಮಾಡ್ತಾರೆ, ನಾವು ನಮ್ಮ ದಾರಿ ಬಿಡಲ್ಲ. ಶಿಕ್ಷಣ ಸಚಿವರಿಗೆ ಸಖತ್ ಕ್ಲಾಸ್ ತೆಗೆದುಕೊಂಡ ಸತೀಶ್ ಜಾರಕಿಹೊಳಿ. ಇಷ್ಟೊಂದು ಪಾಸಿಟಿವ್ ಪ್ರಕರಣ ಬರಲು ಕಾರಣ ಏನು? ತಳಮಟ್ಟದ ಸಿಬ್ಬಂದಿಯನ್ನ ಸರಿಯಾಗಿ ಕೆಲಸಕ್ಕೆ ನಿಯೋಜಿಸಿ ಅಧಿಕಾರಿಗಳಿಗೆ ಹೈ ಕ್ಲಾಸ್ ಆಗಿ ಟೀಚ್ ಮಾಡಿದ ಲಕ್ಷ್ಮಣ್ ಸವದಿ. ಕೊರೋನಾದಿಂದ ಮೃತ ವ್ಯಕ್ತಿಯ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಎಂಬ ಆರೋಪ. ಸ್ಮಶಾನವನ್ನೇ ಲಾಕ್ಡೌನ್ ಮಾಡಿದ ಸಾರ್ವಜನಿಕರು. ವಿಜಯಪುರ ನಗರದ ಚಾಲುಕ್ಯ ನಗರದಲ್ಲಿ ಘಟನೆ. ಹೆಲ್ಮೆಟ್ ಹಾಗೂ ಮಾಸ್ಕ್ ಅಭಿಯಾನಕ್ಕೆ ನಿಂತ ಖಾಕಿ ಪಡೆ. ಬೈಲಹೊಂಗಲ ತಾಲೂಕಿನ ವ್ಯಾಪಾರಿಗೆ ಕೊರೋನಾ ದೃಢ. ಗ್ರಾಮಸ್ಥರಲ್ಲಿ ಕವಿದ ಕೊರೋನಾ ಕಾರ್ ಮೋಡ. ಎಸ್ 9 ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರ ನೂತನ ವಾಹನದ ಚಾಲನೆ ಸಮಾರಂಭ ಬೆಳಗಾವಿಯ ಸದಾಶಿವ ನಗರದ ಸ್ಮಶಾನ ಭೂಮಿಯಲ್ಲಿ ಇಂದು ನಡೆಯಿತು. ಮೌಢ್ಯಗಳನ್ನ ಕಿತ್ತೊಗೆದು ವೈಚಾರಿಕೆ ಪ್ರಜ್ಞೆ ಬೆಳೆಸುವ ಉದ್ದೇಶದಿಂದಾಗಿ ಸ್ಮಶಾನ ಭೂಮಿಯಿಂದ ಇಂದು ಸತೀಶ್ ಜಾರಕಿಹೊಳಿ ಅವರು ನೂತನ ವಾಹನಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಯಮಕನಮರಡಿಯ ಶಾಸಕ ಸತೀಶ್ ಜಾರಕಿಹೊಳಿ ಅವರ ನೂತನ ವಾಹನದ ಚಾಲನೆ ಸಮಾರಂಭ ಬೆಳಗಾವಿ ಜಿಲ್ಲೆಯ ಸದಾಶಿವನಗರದ ಸ್ಮಶಾನ ಭೂಮಿಯಲ್ಲಿ ನೆರವೇರಿಸಲಾಗಿತ್ತು. ಮೌಢ್ಯಗಳನ್ನು ಕಿತ್ತೊಗೆದು ವೈಚಾರಿಕೆ ಪ್ರಜ್ಞೆ ಬೆಳೆಸುವ ಉದ್ದೇಶದಿಂದಾಗಿ ಸ್ಮಶಾನ ಭೂಮಿಯಿಂದ ನೂತನ ವಾಹನಕ್ಕೆ ಇಂದು ಚಾಲನೆಯನ್ನು ನೀಡಲಾಗಿದೆ. ಮಾನವ ಬಂಧುತ್ವ ವೇದಿಕೆ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು, ದಲಿತ ಮುಖಂಡರು, ಪ್ರಗತಿಪರ ಚಿಂತಕರು ಪಾಲ್ಗೊಂಡಿದ್ದರು. ಹೊಸ ವಾಹನ ಕೊಂಡಾಗ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಸಲ್ಲಿಸುವುದು ರೂಢಿಯಲ್ಲಿದೆ. ಆದರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರ ನೂತನ ವಾಹನದ ಚಾಲನಾ ಸಮಾರಂಭ ಬೆಳಗಾವಿಯ ಸದಾಶಿವನಗರದ ಸ್ಮಶಾನ ಭೂಮಿಯಲ್ಲಿ ಇಂದು ನಡೆಯಿತು. ವಿವಿಧ ಮಠಾಧೀಶರು, ದಲಿತ ಮುಖಂಡರು, ಪ್ರಗತಿಪರ ಚಿಂತಕರು ಪಾಲ್ಗೊಂಡು ಬುದ್ಧ, ಬಸವ, ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಮೌಢ್ಯ ಮುಕ್ತ ಕರ್ನಾಟಕದ ಸಂದೇಶವನ್ನು ನೀಡಿದ್ದಾರೆ. ಇನ್ನು ಶಾಸಕ ಸತೀಶ್ ಜಾರಕಿಹೊಳಿ ಅವರ ಉಪಸ್ಥಿತಿಯಲ್ಲಿ ಹೂವಿನಿಂದ ಅಲಂಕರಿಸಿದ ಕಾರಿನ ಮೇಲೆ ಮಠಾಧೀಶರು ಹೂ ಸುರಿದು ವಾಹನಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಎನ್ನ ವಾಮ ಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎಂಬ ಬಸವಣ್ಣನವರ ವಚನ ಹಾಡಿ ಶುಭವನ್ನ ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಉರಿಲಿಂಗ ಪೆದ್ದಿ ಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿ ಮಾತನಾಡಿ, ಅಸ್ಪೃಶ್ಯತೆ ಈಗ ಹಳೆಯದಾಯಿತು. ಜಗತ್ತಿಗೆ ಕೊರೋನಾ ಸೋಂಕು ಬಂದ ನಂತರ ಹೊಸ ಅಸ್ಪೃಶ್ಯತೆ ಆರಂಭವಾದಂತಾಗಿದೆ. ಪ್ರಕೃತಿಯೇ ಘನ, ಗಗನ ಲಿಂಗವು ಜಗವೇ ಕೂಡಲ ಸಂಗಮ ಎಂದು ಬಸವಣ್ಣನವರು ಹೇಳುತ್ತಾರೆ. ಅಜ್ಞಾನದ ಕಡೆ ಇರುವ ಮುಖವನ್ನ ಹೊರಿಸಬೇಕು, ವಿಜ್ಞಾನದ ಕಡೆ ನಡೆಯಬೇಕು. ಬುದ್ಧ ಬೀಜವಾದರೆ ಬಸವಣ್ಣನವರು ಮರ, ಅಂಬೇಡ್ಕರ್ ಆ ಮರದ ಫಲ, ಸತೀಶ್ ಜಾರಕಿಹೊಳಿ ಈ ಫಲವನ್ನ ಹಂಚುವ ಧೀರ ಎಂದು ಹಾಡಿ ಹೊಗಳಿದ್ದಾರೆ. ಅಥಣಿಯ ಮೋಟಗಿ ಮಠದ ಚನ್ನಬಸವ ಸ್ವಾಮೀಜಿ ಮಾತನಾಡಿ, ಸ್ಮಶಾನದಿಂದ ಹೊಸ ವಾಹನಕ್ಕೆ ಚಾಲನೆ ನೀಡಿ ಇದೇನು ಹೊಸ ಸಂಪ್ರದಾಯ ಹುಟ್ಟು ಹಾಕುತ್ತಿದ್ದಾರೆ ಎನ್ನಬೇಡಿ. ಇಂತಹ ಕ್ರಮದ ಹಿಂದಿರುವ ಧ್ಯೇಯವನ್ನ ಆಲೋಚಿಸಿ ಆತ್ಮಸ್ಥೈರ್ಯದಿಂದ ಬದುಕುವುದನ್ನ ಕಲಿಯೋಣ ಎಂದಿದ್ದಾರೆ. ಹಾಗೆಯೇ ತಮ್ಮ ವಾಹನದ ನಂಬರ್ 2023 ಅಂದ್ರೆ ಚುನಾವಣೆ ನಿಮಿತ್ತ ಗುರುತಾಗಿ ಇಟ್ಟಿರುವ ನಂಬರ್ ಆಗಿದೆ ಎಂದು ತಿಳಿಸಿದ್ದಾರೆ. ಈ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಮ್ಮ ವಾಹನ ನಂಬರ್ ನೋಡಿ ತಕ್ಷಣ ಚುನಾವಣೆ ನೆನಪಿಗೆ ಬರಬೇಕು ಎನ್ನುವ ಉದ್ದೇಶದಿಂದಾಗಿ ಈ ನಂಬರ್ ಅನ್ನ ಇಡಲಾಗಿದೆ ಎಂದು ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಗುಬ್ಬಲ ಗುಡ್ಡದ ಮಲ್ಲಿಕಾರ್ಜುನ ಸ್ವಾಮೀಜಿ, ಕವಲಗುಡ್ಡದ ಅಮರೇಶ್ವರ ಮಹಾರಾಜರು ಸೇರಿದಂತೆ ಚಿಕ್ಕಲದಿನ್ನಿಯ ಅದೃಶ್ಯ ಶಿವಾಚಾರ್ಯ ಸ್ವಾಮೀಜಿ, ಬೆಳಗಾವಿ ಬಸವನ ಮಂಟಪದ ಪ್ರಭುಲಿಂಗ ಸ್ವಾಮೀಜಿ, ಶಿವಾಪುರದ ಕಾಡಸಿದ್ದೇಶ್ವರ ಸ್ವಾಮೀಜಿ ಮತ್ತಿತರರು ಇದೇ ವೇಳೆ ಉಪಸ್ಥಿತರಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಸಂಚಾಲಕರಾದ ರವಿ ನಾಯ್ಕರ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ದಾರೆ. ಬಹಳ ಅತಿ ಅದ್ಭುತವಾಗಿ ಜಗತ್ತನ್ನು ಆಳೋದು ಯಾವುದಂದ್ರೆ ಶಬ್ದ, ಒಂದೇ ಶಬ್ದ. ನಾಲ್ಕು ಮಂದಿ ಕೂಡಿದಾಗ ನೀವೆಲ್ಲರೂ ಚೆನ್ನಾಗಿದ್ದ ಕೂತ್ಕೊಂಡು ಮಾತನಾಡ್ತಾ ಇರಿ, ಎಲ್ಲರ ಜೊತೆ ಮಾತನಾಡುವಾಗ ಎಲ್ಲಾರ ಇಲ್ಲ ಏ ಬಹಳ ಚಲೋ ರೀ, ನಿಜಗುಣಾನಂದ ಸ್ವಾಮಿ ಬಹಳ ಚಲೋ ರೀ, ಬಹಳ ಚಲೋ ಪ್ರವಚನ ಹೇಳ್ತಾರ ರೀ, ಬಹಳ ಚಲೋ ರೀ. ಆದ್ರೂ ಸ್ವಲ್ಪ ಹಿಂಗಂದ್ಬಿಟ್ಟು ಹೋಗ್ಬಿಟ್ರಿ ಏನ್ರಿ ಅದು ಸ್ವಲ್ಪ. ಬ್ಯೂರೋ ರಿಪೋರ್ಟ್, ನಾಗೇಶ್ ಕುಂಬಳಿ, ಎಸ್9 ಟಿವಿ, ಬೆಳಗಾವಿ. ಹೊಸ ವಾಹನ ಖರೀದಿ ಮಾಡಿ ಸ್ಮಶಾನದಲ್ಲಿ ಆ ಕಾರಿಗೆ ಚಾಲನೆ ನೀಡುವುದು ನಂಬಿಕೆಯೋ?
ಅಥವಾ ಮೂಢನಂಬಿಕೆಯೋ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಸತೀಶ್ ಜಾರಕಿಹೊಳಿ ಅವರ ನಡೆಯ ವಿರುದ್ಧ ಪ್ರಶ್ನೆಯನ್ನ ಇಕ್ಕಿದ್ದಾರೆ. ಹೊಸ ವಾಹನ ಖರೀದಿ ಮಾಡಿ ಸ್ಮಶಾನದಲ್ಲಿ ಆ ಕಾರಿಗೆ ಚಾಲನೆ ನೀಡುವುದು ನಂಬಿಕೆಯೋ ಮೂಢನಂಬಿಕೆಯೋ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಪ್ರಶ್ನೆಯನ್ನ ಇಕ್ಕಿದ್ದಾರೆ. ಸ್ಮಶಾನದಲ್ಲಿ ಹೊಸ ಕಾರಿಗೆ ಚಾಲನೆ ವಿವಾದ ಕುರಿತು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ತಾನು ಮೂಢನಂಬಿಕೆ ವಿರುದ್ಧ ಇದ್ದೇನೆ ಎಂದು ನಂಬಿ ಸ್ಮಶಾನದಲ್ಲಿ ಹೊಸ ಕಾರನ್ನ ಉದ್ಘಾಟಿಸುವುದು ನಂಬಿಕೆಯೋ ಮೂಢನಂಬಿಕೆಯೋ ಎನ್ನುವುದು ತಿಳಿಯಬೇಕಿದೆ. ನನ್ನ ಪ್ರಕಾರ ಇದು ಕೂಡ ಒಂದು ಬಗೆಯ ಮೂಢನಂಬಿಕೆಯೇ ಆಗಿದೆ ಎಂದು ಛೇಡಿಸಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೊಸ ಕಾರಿನ ಚಾಲನೆಯನ್ನ ಇಂದು ಸ್ಮಶಾನದಿಂದ ಆರಂಭಿಸಿದ್ದು, ಹೊಸ ವಾಹನವನ್ನ ದೇವಸ್ಥಾನ ಅಥವಾ ಪುಣ್ಯಕ್ಷೇತ್ರದಲ್ಲಿ ಪೂಜೆ ಮಾಡಿಸಿ ಚಾಲನೆ ಆರಂಭಿಸುವುದು ರೂಢಿಯಿದೆ. ಆದರೆ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು ಒಂದೆಡೆ ಆದರೆ, ಇತ್ತ ಅಮಾವಾಸ್ಯೆ ದಿನ ಸ್ಮಶಾನದಲ್ಲಿ ಭರ್ಜರಿ ಭೋಜನ ವ್ಯವಸ್ಥೆ ಮಾಡುವುದು, ವಿಚಾರಕೂಟ ನಡೆಸುವುದು, ಗ್ರಹಣಗಳ ದಿನ ಎಲ್ಲರೂ ಒಂದು ರೀತಿ ಇದ್ದರೆ ಇವರು ಅದೇ ಸಮಯದಲ್ಲಿ ಎಲ್ಲರನ್ನ ಸೇರಿಸುವುದು, ಊಟ ಮಾಡುವುದು ಮಾಡುತ್ತಾರೆ. ತಾನು ಮೂಢನಂಬಿಕೆ ವಿರುದ್ಧ ಇದ್ದೇನೆ ಎಂದು ಸಾಬೀತು ಮಾಡಲು ಹೋಗಿ ಶಾಸಕ ಸತೀಶ್ ಜಾರಕಿಹೊಳಿ ನಂಬಿಕೆಯನ್ನ ಬಿತ್ತುತ್ತಿದ್ದಾರೋ ಮೂಢನಂಬಿಕೆಯನ್ನ ಅನುಸರಿಸುತ್ತಿದ್ದಾರೋ ಎಂದು ಸಚಿವ ಸುರೇಶ್ ಕುಮಾರ್ ಪ್ರಶ್ನಿಸಿದ್ದಾರೆ. ಪೊಲಿಟಿಕಲ್ ಬ್ಯೂರೋ S9 ಟಿವಿ ಬೆಳಗಾವಿ. ಅದ್ರ ಬಗ್ಗೆ ಎಲ್ಲ ಅವ್ರವ್ರ ಹೇಳಿಕೆ ಸ್ವತಂತ್ರ ಇದ್ದಾರೆ, ಅವ್ರದವ್ರ ಮಾತ್ರ ನಮ್ದ ಹೇಳಿಲ್ಲ. ಅದು ಸಂಶಾನದಾಗ ಮೂಢನಂಬಿಕೆ ಆಗೋದಿಲ್ಲ ಇನ್ನ, ಅದು ಮೂಢನಂಬಿಕೆ ಪೂಜಾ ಮಾಡೋದು ಅದೊಂದು ಏನಾವೆಲ್ಲ ಅದೇನಲ್ಲ, ಅವ್ರ ವಿಚಾರ ಅವ್ರು ವ್ಯಕ್ತ ಮಾಡಿದ್ದಾರೆ, ನಮ್ಮ ವಿಚಾರ ನಾವು ವ್ಯಕ್ತ ಮಾಡಿದ್ದೀವಿ. ಎಲ್ಲರ ಹತ್ರ ಬಗ್ಗೆ ಪರವಾಗಿರ್ತಾರೆ ಹೇಳಿದ್ರು ಭಾಷೆನಲ್ಲಿ ಇರೋದು ಇರ್ತಾರೆ, ಅವ್ರವ್ರ ಇದ್ರೆ ಹೇಳ್ತಾರೆ. ನಾವು ಮಾಡೋ ನಾವು ಮಾಡ್ತೀವಿ, ನಮ್ದೇ ಈಗಿನಿಂದ ನಾವು ಭಾಳ ಚಿಂತೆ ಮಾಡ್ತಾ ಇದ್ದೀವಿ. ಇದನ್ನು ಹೊಸದ ಇಷ್ಟೊಂದು ಪಾಸಿಟಿವ್ ಪ್ರಕರಣ ಬರಲು ಕಾರಣ ಏನು? ತಳಮಟ್ಟದ ಸಿಬ್ಬಂದಿಯನ್ನ ಸರಿಯಾಗಿ ಕೆಲಸಕ್ಕೆ ನಿಯೋಜಿಸಿ ಎಂದು ಅಥಣಿ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ DCM ಲಕ್ಷ್ಮಣ್ ಸವದಿ ಈ ವೇಳೆ ಅಧಿಕಾರಿಗಳಿಗೆ DCM ಖಡಕ್ ಎಚ್ಚರಿಕೆಯೊಂದನ್ನ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ DCM ಲಕ್ಷ್ಮಣ್ ಸವದಿ, ಅಥಣಿ ತಾಲೂಕಿನಲ್ಲಿ 70 ಅಧಿಕ ಕೊರೋನಾ ಪಾಸಿಟಿವ್ ಪ್ರಕರಣ ಬೆಳಕಿಗೆ ಬಂದಿರುತ್ತದೆ. ಆದರಂತೆ ತಾಲೂಕಾಡಳಿತಕ್ಕೆ DCM ಲಕ್ಷ್ಮಣ್ ಸವದಿ ಚುರುಕನ್ನ ಮುಟ್ಟಿಸಿದ್ದಾರೆ. ಇಷ್ಟೊಂದು ಪಾಸಿಟಿವ್ ಬರಲು ಕಾರಣ ಏನು? ತಳಮಟ್ಟದ ಸಿಬ್ಬಂದಿಯನ್ನ ಸರಿಯಾಗಿ ಕೆಲಸಕ್ಕೆ ನಿಯೋಜಿಸಿ ಎಂದು ಅಧಿಕಾರಿಗಳಿಗೆ DCM ಲಕ್ಷ್ಮಣ್ ಸವದಿ ಖಡಕ್ ಎಚ್ಚರಿಕೆಯೊಂದನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಆರೋಗ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಸಮನ್ವಯ ಕೊರತೆ ವಿಚಾರ ಪ್ರಸ್ತಾಪಿಸಿ ಕೊರೋನಾ ವಿರುದ್ಧ ಕಾರ್ಯನಿರ್ವಹಿಸಲು ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಅಥಣಿಯ ಸಾರ್ವಜನಿಕರು ಸ್ವಯಂ ಪ್ರೇರಿತ ಬಂದ್ ಮಾಡಿರುವ ವಿಚಾರ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದು, ಅಥಣಿಯನ್ನ ಸೀಲ್ ಡೌನ್ ಮಾಡಲು ಆಯಾ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದಿದ್ದಾರೆ. ಇನ್ನು ಅಗತ್ಯ ಬಿದ್ದರೆ ಅಥಣಿ ಪಟ್ಟಣ ಸೀಲ್ ಡೌನ್ ಮಾಡುವ ಬಗ್ಗೆ ಸುಳಿವನ್ನ ನೀಡಿದ್ದಾರೆ. ಘೋಷಣೆ ಆಗಿರ್ತಕ್ಕಂಥದ್ದು, ಆದರೆ ಇದನ್ನು ಅಧಿಕೃತವಾಗಿ ತಾಲೂಕಾ ಮಟ್ಟಕ್ಕೆ ಸರ್ಕಾರದಿಂದ ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಾಗ, ಅಂದರೆ ಅದು ಅಧಿಕೃತವಾಗಿ ನಾವು ಲಾಕ್ಡೌನ್ ಅಂತೇಳಿ ಘೋಷಣೆ ಆದರೆ ಇನ್ನಷ್ಟು ಅಚ್ಚುಕಟ್ಟಾಗಿ ಮತ್ತು ಶಿಸ್ತಬದ್ಧವಾಗಿ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಅದು ಕಾನೂನಲ್ಲಿ ಅವಕಾಶ ಇರೋದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಟ್ಟಾರೆ ಅಥಣಿ ತಾಲೂಕನ್ನು ಅದನ್ನು ಪುನಃ ಒಂದು 8-9 ದಿವಸಗಳ ಕಾಲ ಲಾಕ್ಡೌನ್ ಮಾಡಲಿಕ್ಕೆ ನಾವು ಮುಖ್ಯಮಂತ್ರಿಗಳು ಕೇಳಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು ಆಯಾ ಜಿಲ್ಲಾಧಿಕಾರಿಗಳಿಗೆ ಅದನ್ನು ಸ್ವಾಯತ್ತತೆಯನ್ನು ಕೊಡೋಣ ಅಂತಕ್ಕಂಥ, ಅಂದರೆ ಅವರಿಗೆ ಅಧಿಕಾರವನ್ನು ಬಿಟ್ಕೊಡೋಣ. ಯಾವ ತಾಲೂಕು ಭಾಳ ಹಾಟ್ ಸ್ಪಾಟ್ ಆಗಿದೆ ಅಂಥ ಹಾಟ್ ಸ್ಪಾಟ್ಗಳಾಗಿರ್ತಕ್ಕಂಥ ಏರಿಯಾಗಳನ್ನು ಅವರೇ ಗುರುತಿಸಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಒಂದು ಅಧಿಕಾರವನ್ನು ಕೊಟ್ಟರೆ ಆಯಾ ತಾಲೂಕುಗಳಲ್ಲಿ ಯಾವ್ದು ಮಾಡಬೇಕು ಮಾಡಬಾರ್ದು ಅಂತಕ್ಕಂಥದ್ದನ್ನು ಅವರು ಸ್ಥಳೀಯ ಜನಪ್ರತಿನಿಧಿಗಳ ಜೊತೆಗೆ ಚರ್ಚೆ ಮಾಡಿಕೊಂಡು ಅದು ಮಾಡಲಿಕ್ಕೂ ಅವರಿಗೆ ಅಧಿಕಾರವನ್ನು ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದರೆ ಅದನ್ನು ಜಿಲ್ಲಾಧಿಕಾರಿಗಳು ಅದನ್ನು ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲದಲ್ಲಿ ಅಥಣಿ ತಾಲೂಕನ್ನು ಸೀಲ್ ಡೌನ್ ಮಾಡಲಿಕ್ಕೆ ಲಾಕ್ಡೌನ್ ಮಾಡಲಿಕ್ಕೆ ತೀರ್ಮಾನವನ್ನು ತಗೋಬಹುದು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ. ಇನ್ನು ಅಧಿಕಾರಿಗಳ ಸಭೆಯಲ್ಲಿ ಅಥಣಿ ತಹಸೀಲ್ದಾರ್ ದುಂಡಪ್ಪ ಕುಮಾರ್,
ತಾಲೂಕಾ ಪಂಚಾಯಿತಿ ಅಧಿಕಾರಿ ರವಿ ಬಂಗಾರಪ್ಪನವರ್, ಡಿವೈಎಸ್ಪಿ ಎಸ್ವಿ ಗಿರೀಶ್ ಸೇರಿದಂತೆ ಸಿಪಿಐ ಶಂಕರಗೌಡ ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರಶಾಂತ್ ಹಿರೇಮನಿ, ಎಸ್ ನೈನ್ ಟಿವಿ ಅಥಣಿ. ಕೊರೋನಾದಿಂದ ಮೃತರಾದ ದೇಹವನ್ನ ತಂದು ಹೂತು ಹಾಕಿದ್ದಾರೆ ಎಂದು ಸ್ಮಶಾನವನ್ನೇ ಸೀಲ್ ಡೌನ್ ಮಾಡಿದ ಘಟನೆಯೊಂದು ವಿಜಯಪುರ ನಗರದ ಚಾಲುಕ್ಯ ನಗರದಲ್ಲಿ ನಡೆದಿದೆ. ಮಹಾಮಾರಿ ಕೊರೋನಾದಿಂದ ಮೃತರಾದ ದೇಹವನ್ನ ತಂದು ಹೂತು ಹಾಕಿದ್ದಾರೆ ಎಂದು ಸ್ಮಶಾನವನ್ನೇ ಸೀಲ್ ಡೌನ್ ಮಾಡಿದ ಬಡಾವಣೆಯ ಜನತೆ ಒಂದೆಡೆ ಆದರೆ, ಈ ಘಟನೆ ವಿಜಯಪುರ ನಗರದ ಚಾಲುಕ್ಯ ನಗರದಲ್ಲಿನ ಸ್ಮಶಾನ ಭೂಮಿ ಈಗಾಗಲೇ ಸೀಲ್ ಡೌನ್ ಆಗಿರೋ ಬಗ್ಗೆ ಈಗ ವರದಿಯಾಗುತ್ತಿದೆ. ಇನ್ನು ಸ್ಮಶಾನದ ಸುತ್ತಮುತ್ತಲಿನ ನಿವಾಸಿಗಳಿಂದ ಸ್ಮಶಾನದ ಬಾಗಿಲಿಗೆ ಮುಳ್ಳು ಕಂಟಿ ಹಚ್ಚಿ ಸೀಲ್ ಡೌನ್ ಮಾಡಲಾಗಿದೆ. ಪಿಪಿಇ ಕಿಟ್ ಧರಿಸಿ ಸಿದ್ದೇಶ್ವರ ಸಂಸ್ಥೆಯ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬರುತ್ತಿರುವ ಹಿನ್ನೆಲೆಯಲ್ಲಿ ನಿನ್ನೆ ಮಧ್ಯಾಹ್ನವೇ ಕೊರೋನಾ ಪೀಡಿತ ವ್ಯಕ್ತಿಯ ಮೃತದೇಹವನ್ನ ತಂದು ಹೂತಿದ್ದಾರೆ ಎಂಬುದು ಸ್ಥಳೀಯರ ಆರೋಪವಾಗಿದೆ. ಅಷ್ಟಕ್ಕೂ ಸ್ಮಶಾನದ ಗೇಟ್ಗೆ ಮುಳ್ಳು ಕಂಟಿ ಹಚ್ಚಿ ಸೀಲ್ ಡೌನ್ ಮಾಡಿ ತಮ್ಮ ಆಕ್ರೋಶವನ್ನ ಸ್ಥಳೀಯರು ಹೊರಹಾಕುತ್ತಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ತಮ್ಮ ಬೇಡಿಕೆ ಈಡೇರದಿದ್ದರೆ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆ ಸ್ಥಗಿತಗೊಳಿಸಲಿದ್ದೇವೆ ಎಂದು ಅಥಣಿ ಉಪತಹಸೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ. ಆಶಾ ಕಾರ್ಯಕರ್ತೆಯರು ಮಾಸಿಕ 12,000 ಗೌರವಧನ ನೀಡುವಂತೆ ಆಗ್ರಹಿಸಿ ಆರೋಗ್ಯ ಸೇವೆ ಸ್ಥಗಿತಗೊಳಿಸಿದ್ದು ಒಂದೆಡೆಯಾದರೆ, ಇನ್ನೊಂದೆಡೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ತಮ್ಮ ಬೇಡಿಕೆ ಈಡೇರದಿದ್ದರೆ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆ ಸ್ಥಗಿತಗೊಳಿಸಲಿದ್ದೇವೆ ಎಂದು ಅಥಣಿಯ ಉಪತಹಸೀಲ್ದಾರ್ ಎವಿ ಡವಳೇಶ್ವರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಇಂದು ಸಲ್ಲಿಸಿದ್ದಾರೆ. ಇಂದು ಮನವಿಯನ್ನ ಸಲ್ಲಿಸಿ ಮಾತನಾಡಿದ ಅಂಗನವಾಡಿಯ ಶಿಕ್ಷಕಿ ಇಂದುಮತಿ ಪಾಟೀಲ್, ಕೊರೋನಾ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು 3 ತಿಂಗಳಿನಿಂದ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೇವೆ. ನಮಗೆ ಸರ್ಕಾರದಿಂದ ಸೋಂಕು ತಡೆಗಟ್ಟುವ ಸಲಕರಣೆ ಸ್ಯಾನಿಟೈಸರ್ ನೀಡಿಲ್ಲ. ಇದರಿಂದ ನಾವು ಜೀವ ಭಯದಲ್ಲೇ ಕೆಲಸ ಮಾಡುವಂತಾಗಿದೆ. ಇನ್ನು ಗ್ರಾಮೀಣ ಭಾಗದಲ್ಲಿ ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡುತ್ತಾರೆ, ಪಟ್ಟಣದಲ್ಲಿ ಆಶಾ ಕಾರ್ಯಕರ್ತೆಯರು ಇಲ್ಲ. ಇದರಿಂದ ಅಂಗನವಾಡಿ ಸಿಬ್ಬಂದಿ ವರ್ಗವೇ ಕೋವಿಡ್-19 ಸರ್ವೆ ಮಾಡಲು ಪ್ರತಿ ಮನೆ ಮನೆಗಳಿಗೆ ತೆರಳಿ ಅನಾರೋಗ್ಯ ಪೀಡಿತರನ್ನ ಗುರುತಿಸಿ ಅವರನ್ನ ಚಿಕಿತ್ಸೆಗೆ ತಾಲೂಕಾ ಆಸ್ಪತ್ರೆಗೆ ಕಳುಹಿಸುವ ಕೆಲಸ ಮಾಡುತ್ತಿದ್ದು ಭಯದಲ್ಲೇ ಕೆಲಸ ಮಾಡುವಂತಾಗಿದೆ. ಹಾಗೂ ಹಲವಾರು ವರ್ಷಗಳಿಂದ ನಮ್ಮ ವಿವಿಧ ಬೇಡಿಕೆಗಳನ್ನ ಸರ್ಕಾರ ಇನ್ನೂ ಈಡೇರಿಸಿಲ್ಲ. ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸದಿದ್ದಲ್ಲಿ ಮುಂದಿನ ಆಗಸ್ಟ್ ತಿಂಗಳಲ್ಲಿ ಆರೋಗ್ಯ ಸೇವೆ ಸ್ಥಗಿತಗೊಳಿಸಲಿದ್ದೇವೆ ಎಂದು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಾರ್ಚ್ 16 ನಂತರ ನಾವು ಕೋವಿಡ್-19 ಸರ್ವೆ ಮಾಡ್ಕೊಂತ ಬಂದೆ, ಆದ್ರೆ ನಮಗೆ ಯಾವುದೂ ನಮ್ಗೆ ಸೌಲಭ್ಯ ಸಿಕ್ಕಿಲ್ಲ. ನಮಗೆ ಆಮೇಲೆ ಸ್ಯಾನಿಟೈಸರ್ ಕೊಟ್ಟಿಲ್ಲ, ಮಾಸ್ಕ್ ಕೊಟ್ಟಿಲ್ಲ, ಆಮೇಲೆ ಕಿಟ್ಟು ಕೊಟ್ಟಿಲ್ಲ ನಮಗೆ, ಆಮೇಲೆ ಪ್ರೋತ್ಸಾಹನೂ ನಮಗೆ ಕೊಟ್ಟಿಲ್ಲ. ಅದಕ್ಕೆ ಆ ಪ್ರೋತ್ಸಾಹನ ಕೊಡದೇ ಇದ್ದರೂ ಕೂಡ ನಮಗೆ ತಿಂಗಳಿಗೆ 20,000 ರೂಪಾಯಿ ಕೊಟ್ಟರೆ ವರ್ಕರಿಗೆ, ಆಮೇಲೆ ಸಹಾಯಕರಿಗೆ 10,000 ಕೊಟ್ಟರೆ ನಾವು ಕೆಲಸ ಮಾಡ್ತೇವೆ ರೀ. ಒಂದೆಡೆ ಈ ಬೇಡಿಕೆಗಳನ್ನು ನಮ್ಗೆ ಈಡೇರದಿದ್ದಲ್ಲಿ ಆಗಸ್ಟ್ ತಿಂಗಳದಾಗ ನಾವು ಕೆಲಸ ಬಂದ್ ಮಾಡಿ ಕೆಲಸನೂ ಮಾಡುವುದಿಲ್ಲ. ಒಂದೆಡೆ ಮತ್ತೆ ಅವರು ಇದೇ ಮುಂದೆ ಅವರು ಕೆಲಸ ನಡೆಸಿ ನಮಗೆ ಯಾವುದೂ ಸೌಲಭ್ಯ ಕೊಡಲಿಲ್ಲ ಅಂದರೂ ಕೂಡ ಮುಂದಿನ ದಿನದಲ್ಲಿ ಮತ್ತೆ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ನೋಡ್ರಿ. ನಮಗೆ ವೇತನ ನಿವೃತ್ತಿ ಹೊಂದಿದವ್ರಿಗೆ ರೀ, ಅವ್ರಿಗೆ ಫಂಡ್ ಬಂದಿಲ್ಲ ರೀ 1,000 ರೂಪಾಯಿ, ಆ ಫಂಡು ಬರಬೇಕು ರೀ. ಆಮೇಲೆ ನಮ್ಮ ಪ್ಯಾನ್ ಕಾರ್ಡ್ ಅಂತೇಳಿ ಇರ್ತಾವ್ರಿ, ಅವು ಬಂದಿಲ್ಲ, ಅವು ಕಾರ್ಡ್ ಕೊಡಬೇಕು ರೀ. ಉಳಿದಿದ್ದೆಲ್ಲ ನಮ್ಮ ಕಾರ್ಯಕರ್ತರಿಗೆ ಕೆಲವೊಂದು ಸಮಸ್ಯೆಗಳಿದೆ, ಅವು ಕೂಡ ನಮಗೆ ಬಗೆಹರಿಸ್ಬೇಕ್ರಿ ಅವರು. ಅಂತ LIC ಟೈಪ್ ನಮಗೆ 50,000 ರೂಪಾಯಿ ಪ್ರೋತ್ಸಾಹನ ಕೊಡಬೇಕ್ರಿ. ಕೊಡದೇ ಇದ್ದಲ್ಲೇ ನಮಗೆ ಪ್ರತಿ ತಿಂಗಳ 20,000 ರೂಪಾಯಿ ನಮಗೆ ಕೊಡಬೇಕ್ರಿ ಅವರು. ಅಂದ್ರೆ ನಾವು ಇದು ಕೋವಿಡದ್ದು ನಾವು ಸರ್ವೆ ಮಾಡ್ತೇವಿಲ್ಲ ಅಂದ್ರೆ ನಾವು ಮಾಡಂಗಿಲ್ಲ. IS ಪಾಟೀಲ್. ಈ ವೇಳೆ ಅಂಗನವಾಡಿ ಕಾರ್ಯಕರ್ತೆಯರಾದ ರಾಜಶ್ರೀ ಗಸ್ತಿ, ವರ್ಷಾ ಬೇಡಗ್, ಅರ್ಚನಾ ಟಕ್ಕನ್ನವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರಶಾಂತ್ ಹಿರೇಮನಿ, S9 ಟಿವಿ ಅಥಣಿ. ದ್ವಿತೀಯ PUC ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ವಿದ್ಯಾರ್ಥಿಗಳಿಗೆ ಬಹುಮುಖ್ಯ ಮಾಹಿತಿಯೊಂದು ಸಿಕ್ಕಿದ್ದು, ನಾಳೆ ದಿನ ದ್ವಿತೀಯ PUC ಪರೀಕ್ಷೆ ಫಲಿತಾಂಶ ಪ್ರಕಟವಾಗಲಿದೆ ಎಂದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ಕೊರೋನಾ ಸಂಕಷ್ಟದ ನಡುವೆಯೂ ಬಾಕಿ ಉಳಿದಂತಹ ಇಂಗ್ಲಿಷ್ ಪತ್ರಿಕೆಯ ಪರೀಕ್ಷೆ ನಡೆದ ನಂತರ ದ್ವಿತೀಯ PUCಯ ಫಲಿತಾಂಶ ನಾಳೆ ಪ್ರಕಟಗೊಳ್ಳಲಿದೆ. ನಾಳೆ ಬೆಳಿಗ್ಗೆ 11:30 ಸುಮಾರಿಗೆ ವಿದ್ಯಾರ್ಥಿಗಳ ಮೊಬೈಲ್ಗೆ ಫಲಿತಾಂಶ ತಲುಪಲಿದೆ. ಈ ಮೂಲಕ ದ್ವಿತೀಯ PUC ಫಲಿತಾಂಶ ಪ್ರಕಟಗೊಳ್ಳಲಿದೆ ಎಂಬುದಾಗಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ಈ ಕುರಿತಂತೆ ಸುದ್ದಿಗಾರರೊಂದಿಗೆ ಮಾಹಿತಿ ನೀಡಿರುವ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ, ಇತ್ತೀಚೆಗೆ ಮುಕ್ತಾಯಗೊಂಡಿದ್ದಂತಹ
ದ್ವಿತೀಯ ಪಿಯುಸಿ ಫಲಿತಾಂಶ ನಾಳೆ ಪ್ರಕಟಗೊಳ್ಳಲಿದೆ. ಇನ್ನು ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆದಂತಹ ಪ್ರತಿ ವಿದ್ಯಾರ್ಥಿಗಳ ಮೊಬೈಲ್ ಸಂಖ್ಯೆಗೆ ಫಲಿತಾಂಶ ವಿವರ ಬರಲಿದೆ ಎಂಬುದಾಗಿ ತಿಳಿಸಿದ್ದಾರೆ. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಆಫ್ಟರ್ ಶಾರ್ಟ್ ಬ್ರೇಕ್. आपके सपनों को साकार करने आए हैं ड्रीम फ्लाई एविएशन एंड हॉस्पिटैलिटी एकेडमी. पीयूसी के बाद एविएशन और हॉस्पिटैलिटी इंडस्ट्री में बनाएं अपना ग्रेट करियर ड्रीम फ्लाई के साथ. इंटरनेशनल एक्रेडिटेशन ऑर्गेनाइजेशन से मान्यता प्राप्त ड्रीम फ्लाई एविएशन एकेडमी बेलगावी अवार्डेड बेस्ट एविएशन एकेडमी इन 2020 एंड 2021 फ्रॉम इंडिया सिग्नेचर ब्रांड्स और रिकॉर्ड ब्रेकिंग प्लेसमेंट्स की सुविधा. इसके अलावा हर स्टूडेंट को लाइव इन फ्लाइट ट्रेनिंग भी दिया जाता है. कोर्सेज एयर होस्टेस, एयरक्राफ्ट ग्राउंड हैंडलिंग, हॉस्पिटैलिटी एंड रिटेल. हेलो, आई एम रजत जाधव. आई हैव कंप्लीटेड माय एविएशन कोर्स फ्रॉम ड्रीमफ्लाई एविएशन एंड हॉस्पिटैलिटी एकेडमी. आई एम करेंटली प्लेस्ड एट स्टार एयर्स. आई एम वेरी थैंकफुल टू द टीचिंग एंड नॉन टीचिंग फैकल्टी ऑफ ड्रीमफ्लाई एकेडमी फॉर देयर गाइडेंस बाय विच ओनली इन अ स्पैन ऑफ 6 months आई गॉट सिलेक्टेड एट अ वेरी रेप्यूटेड एयरलाइंस. I am sure that whoever wants to make a career in aviation industry can rely on Dreamfly Academy to make their dreams come true. I am Akshata Rajendra Jadhav. I completed my aviation course from Dreamfly Aviation and Hospitality Academy, Belgaum. So I got selected in Star Air Airline as operation executive. So this is the academy where I got chance to make my dream come true. So who all are interested in aviation field can trust Dreamfly Academy and make your future bright. I'm Arfa Sheikh. Completed my aviation course from Dreamfly Academy. In 6 months only I've got successfully placed in Star Airline. I'm thankful to Dreamfly Academy for making my dreams come true. Dreamfly Academy is the academy where you will get a lot of opportunities, and those who are from vernacular medium and so who are used to face English communication problem, so don't worry, here you will get good guidance. I wish you to join this academy to make your career. My name is Shubham Ramakrishna Paste. After completing BCom, I joined the Dreamfly Aviation and completed my course. I got selected in Mumbai Airport thanks to our experienced staffs and Dreamfly Academy. Admissions are open. Contact Dreamfly, plot number 2324/P2, Mother Plaza Building, Ambedkar Nagar, College Road, Chikkodi. Mobile 9900945006. ಬಂಪರ್ ಧಮಾಕ ಆಫರ್ ದೆಹಲಿ ಮುಂಬೈ ಚೆನ್ನೈನ ನಂತರ ಇದೀಗ ನಿಮ್ಮ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಮಾರುತಿ ಸುಜುಕಿ ಮತ್ತು ಲಕ್ಷ್ಮೀಪತಿ ಬಾಲಾಜಿ ಎಂಟರ್ಪ್ರೈಸಸ್ ತಂದಿದೆ ನಿಮಗಾಗಿ ಒಂದು ಉತ್ತಮ ಅವಕಾಶ. ನಿಮ್ಮ ಒಂದು ಉತ್ತರ ನಿಮಗೆ ತಂದುಕೊಡುತ್ತದೆ 1,00,000 ರೂಪಾಯಿ ಅಥವಾ ಐಷಾರಾಮಿ ಕಾರನ್ನು ಗೆಲ್ಲುವ ಸುವರ್ಣ ಅವಕಾಶ. ಈ ಭಾವಚಿತ್ರದಲ್ಲಿ ಕಾಣುವ ನಟನನ್ನು ಗುರುತಿಸಿ. ನಿಮ್ಮ ಆಯ್ಕೆಗಳು ಎ ಸಲ್ಮಾನ್ ಖಾನ್, ಬಿ ಶಾರುಖ್ ಖಾನ್. ನಮ್ಮ ಮೊಬೈಲ್ ಸಂಖ್ಯೆ 0908892715, 0908892311. ಹಾಗಿದ್ರೆ ಇನ್ನೇಕೆ ತಡ, ನಿಮ್ಮ ಫೋನಿನಿಂದ ಒಂದು ಕರೆ ಅಥವಾ SMS ಮಾಡಿ. ಸೀಮಿತಾವಧಿಯ ಈ ಅವಕಾಶ ಕೈಚಾರುವ ಮುನ್ನ ತ್ವರೆ ಮಾಡಿ. ನಿಯಮಗಳು ಹಾಗೂ ಷರತ್ತುಗಳು ಅನ್ವಯ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಬಂಪರ್ ಧಮಾಕ ಆಫರ್ ದೆಹಲಿ ಮುಂಬೈ ಚೆನ್ನೈನ ನಂತರ ಇದೀಗ ನಿಮ್ಮ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಮಾರುತಿ ಸುಜುಕಿ ಮತ್ತು ಲಕ್ಷ್ಮೀಪತಿ ಬಾಲಾಜಿ ಎಂಟರ್ಪ್ರೈಸಸ್ ತಂದಿದೆ ನಿಮಗಾಗಿ ಒಂದು ಉತ್ತಮ ಅವಕಾಶ. ನಿಮ್ಮ ಒಂದು ಉತ್ತರ ನಿಮಗೆ ತಂದುಕೊಡುತ್ತದೆ 1,00,000 ರೂಪಾಯಿ ಅಥವಾ ಐಷಾರಾಮಿ ಕಾರನ್ನು ಗೆಲ್ಲುವ ಸುವರ್ಣ ಅವಕಾಶ. ಈ ಭಾವಚಿತ್ರದಲ್ಲಿ ಕಾಣುವ ನಟನನ್ನು ಗುರುತಿಸಿ. ನಿಮ್ಮ ಆಯ್ಕೆಗಳು ಎ ಸಲ್ಮಾನ್ ಖಾನ್, ಬಿ ಶಾರುಖ್ ಖಾನ್. ನಮ್ಮ ಮೊಬೈಲ್ ಸಂಖ್ಯೆ 0908892715, 0908892311. ಹಾಗಿದ್ರೆ ಇನ್ನೇಕೆ ತಡ, ನಿಮ್ಮ ಫೋನಿನಿಂದ ಒಂದು ಕರೆ ಅಥವಾ SMS ಮಾಡಿ. ಸೀಮಿತಾವಧಿಯ ಈ ಅವಕಾಶ ಕೈಚಾರುವ ಮುನ್ನ ತ್ವರೆ ಮಾಡಿ. ನಿಯಮಗಳು ಹಾಗೂ ಷರತ್ತುಗಳು ಅನ್ವಯ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಬ್ರೇಕ್ನ ಬಳಿಕ ಮತ್ತೆ ಎಸ್9ಗೆ ಸ್ವಾಗತ. ಸರ್ಕಾರಗಳು ಹಾಗೂ ಇಲಾಖೆಗಳು ಜಾರಿಗೆಗೊಳಿಸಿರುವ ನಿಯಮಗಳನ್ನು ಸಾರ್ವಜನಿಕರು ಒಂದೊಂದಾಗಿ ನಿರ್ಲಕ್ಷಿಸುತ್ತಾ ಹೊರಟಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ಬನ್ನಿ.
ಸರ್ಕಾರಗಳು ಹಾಗೂ ಇಲಾಖೆಗಳು ಜಾರಿಗೊಳಿಸಿರುವ ನಿಯಮಗಳನ್ನ ಸಾರ್ವಜನಿಕರು ಒಂದೊಂದಾಗಿ ನಿರ್ಲಕ್ಷಿಸುತ್ತಾ ಹೊರಟಿದ್ದಾರೆ. ಆ ಪರಿಣಾಮದಿಂದಾಗಿ ರಾಜ್ಯದಲ್ಲಿ ಕೊರೋನಾ ಎಂಬ ಮಹಾಮಾರಿ ಭುಗಿಲೆದ್ದಿದ್ದು, ಅನಾವಶ್ಯಕವಾಗಿ ಹೊರಗಡೆ ಬರಬೇಡಿ ಎಂದು ತಲೆ ಚಚ್ಚಿಕೊಂಡರೂ ಕೂಡ ಸಾರ್ವಜನಿಕರು ಕ್ಯಾರೆ ಎನ್ನುತ್ತಿಲ್ಲ. ಮಾಸ್ಕ್ ಹಾಕಿಕೊಳ್ಳಿ ಎಂದು ಊರ ತುಂಬೆಲ್ಲ ಪುರಸಭೆ ಜಾಗೃತಿ ಮೂಡಿಸಿದರೂ ಸಾರ್ವಜನಿಕರು ಡೋಂಟ್ ಕೇರ್ ಎನ್ನುತ್ತಿದ್ದಾರೆ. ಈ ಬೆನ್ನಲ್ಲೇ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಪೊಲೀಸರು ಮಾಸ್ಕ್ ಅಭಿಯಾನವನ್ನ ನಡೆಸಿದ್ದಾರೆ. ಇದರೊಂದಿಗೆ ಹೆಲ್ಮೆಟ್ ರಹಿತ ಹಾಗೂ ಚಾಲನೆಗೆ ಅವಶ್ಯವಿರುವ ಇನ್ನುಳಿದ ಪರವಾನಿಗೆ ಪತ್ರಗಳನ್ನು ಹೊಂದಿಲ್ಲದೆ ಇರುವ ಚಾಲಕರಿಗೆ ದಂಡವನ್ನ ವಿಧಿಸುತ್ತಿದ್ದಾರೆ. ಈ ಸಂಚಾರಿ ನಿಯಮದ ಮೂಲಕವಾದರೂ ಅನಗತ್ಯವಾಗಿ ಸಂಚಾರ ಮಾಡುತ್ತಿದ್ದವರನ್ನ ನಿಯಂತ್ರಿಸಬಹುದು ಎಂಬುದು ಪೊಲೀಸರ ಅನಿಸಿಕೆಯಾಗಿದೆ. ಬ್ಯೂರೋ ರಿಪೋರ್ಟ್, ಈಶ್ವರ್ ಶಿಲ್ಲೇದಾರ್, S9 ಟಿವಿ, ಬೈಲಹೊಂಗಲ. ಮುಂಬೈನ ದಾದರ್ನಲ್ಲಿರುವ ಅಂಬೇಡ್ಕರ್ ರಾಜಭವನದ ಮೇಲೆ ಹಲ್ಲೆ ಮಾಡಿರುವ ಕಿಡಿಗೇಡಿಗಳನ್ನು ಬಂಧಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ನೌಕರರ ಒಕ್ಕೂಟದಿಂದ ಇಂದು ಬೆಳಗಾವಿ ಜಿಲ್ಲಾಧಿಕಾರಿಯ ಕಚೇರಿ ಎದುರಿಗೆ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ರಾಜಭವನದ ಮೇಲೆ ಕಲ್ಲೆಸೆದು ಗ್ಲಾಸ್ ಮತ್ತು ಕಿಟಕಿಗಳನ್ನ ಒಡೆದು ಮತ್ತು ಗ್ರಂಥಾಲಯವನ್ನ ಹಾಳು ಮಾಡಿದ ಕಿಡಿಗೇಡಿಗಳನ್ನ ಬಂಧಿಸಬೇಕು. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಆದಷ್ಟು ಬೇಗನೆ ಕಿಡಿಗೇಡಿಗಳನ್ನ ಬಂಧಿಸಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ. ಹಾಗೆಯೇ ಕಿಡಿಗೇಡಿಗಳು ಅಂಬೇಡ್ಕರ್ ಅವರ ರಾಜಭವನಕ್ಕೆ ಮಾತ್ರ ಅನ್ಯಾಯ ದೋಷ ಮಾಡಿಲ್ಲ, ಅಂಬೇಡ್ಕರ್ ಅವರ ಪ್ರತಿಯೊಬ್ಬ ಅಭಿಮಾನಿಗಳ ಹೃದಯಕ್ಕೆ ಕಲ್ಲೆಸೆದಿದ್ದಾರೆ ಮತ್ತು ಮನಸ್ಸಿಗೆ ನೋವು ಮಾಡಿದ್ದು. ಆದ್ದರಿಂದ ಅವರನ್ನ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಂಡು ಅವರನ್ನ ಬಂಧಿಸಬೇಕೆಂದು ತಿಳಿಸಿ ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಇನ್ನು ಇದೇ ವೇಳೆ ಮಹೇಶ್ ಸೀಗಿಹಳ್ಳಿ ಮಾತನಾಡಿ, ಮುಂಬೈನ ದಾದರ್ನಲ್ಲಿ ನಡೆದಿರುವ ಅಂಬೇಡ್ಕರ್ ರಾಜಭವನದ ಮೇಲೆ ಹಲ್ಲೆ ಮಾಡಿರುವ ಕಿಡಿಗೇಡಿಗಳನ್ನ ಬಂಧಿಸಬೇಕು, ಅವರಿಗೆ ಕಠಿಣ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಶಿಕ್ಷೆ ನೀಡಬೇಕೆಂದು ತಿಳಿಸಿದ್ದಾರೆ. ಮುಂಬೈನಲ್ಲಿರುವಂಥ ಮುಂಬೈನ ನಗರದಲ್ಲಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿವಾಸ ಸ್ಥಾನವಾದಂಥ ರಾಜಗೃಹದ ಮೇಲೆ ಯಾರೋ ಕಿಡಿಗೇಡಿಗಳು ದಾಳಿಯನ್ನು ಮಾಡಿ ಅಲ್ಲಿರುವ ರಾಜಗೃಹದ ಕಿಟಕಿಗಳನ್ನು ಹಾಗೂ ಗ್ರಂಥಾಲಯಗಳನ್ನು ಉದ್ಯಾನವನ್ನು ನಾಶ ಮಾಡಿ ನಮ್ಮ ಅಂಬೇಡ್ಕರ್ ಅಭಿಮಾನಿಗಳನ್ನು ಕೆಣಕಿದ್ದಾರೆ. ಅವರನ್ನು ಆದಷ್ಟು ಬೇಗ ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಉದ್ಧವ್ ಠಾಕ್ರೆ ಅವರು ಅವರನ್ನು ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಇಲ್ಲವಾದಲ್ಲಿ ನಮ್ಮ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯೋಗ ಘಟಕದಿಂದ ಹಾಗೂ ಅಭಿಮಾನಿಗಳ ಅಂಬೇಡ್ಕರ್ ಅವರ ಅಭಿಮಾನಿಗಳಂತ ಎಲ್ಲರ ಸಂಘಟನೆಗಳಿಂದ ಉಗ್ರವಾದ ಹೋರಾಟವನ್ನು ಇಡೀ ದೇಶಾದ್ಯಂತ ಮಾಡಬೇಕಾಗುತ್ತೆ. ಅವರು ಬರೀ ಧ್ವಂಸ ಮಾಡಿದ್ದು ರಾಜಗೃಹದ ಮೇಲೆ ಅಲ್ಲ, ಪ್ರತಿಯೊಬ್ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳ ಹೃದಯದ ಮೇಲೆ ದಾಳಿಯನ್ನು ಮಾಡಿದ್ದಾರೆ, ಗಾಯವನ್ನು ಪಡಿಸಿದ್ದಾರೆ. ನಮ್ಮ ಶಕ್ತಿ ಏನೆಂಬುದನ್ನು ಅವರಿಗೆ ಆದಷ್ಟು ಬೇಗ ತೋರಿಸಬೇಕಾಗುತ್ತೆ. ಅವರನ್ನು ಆದಷ್ಟು ಬೇಗ ಬಂಧಿಸಬೇಕು, ಕಠಿಣ ಶಿಕ್ಷೆ ಕೊಡಬೇಕು. ಇಲ್ಲವಾದಲ್ಲಿ ಎಲ್ಲ ಸಂಘಟನೆಗಳಿಂದ ಇಡೀ ದೇಶದಂತ ನಾವು ಹೋರಾಟ ಮಾಡಬೇಕಾಗುತ್ತೆ. ಜಿಲ್ಲಾಧಿಕಾರಿ ಮುಖಾಂತರ ನಾವು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇನ್ನು ಹಾಗೆಯೇ ಕಿಡಿಗೇಡಿಗಳಿಗೆ ಆದಷ್ಟು ಬೇಗನೆ ಶಿಕ್ಷೆ ಕೊಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ದೇಶಾದ್ಯಂತ ಪ್ರತಿಭಟನೆ ಮಾಡಲಾಗುವುದು ಎಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರಜತ್ ಹಟ್ಟಿಹೊಳಿ, ಶ್ರೀನಿವಾಸ್ ಲಮಾಣಿ, ರಾಹುಲ್ ಹಟ್ಟಿಹೊಳಿ ಸೇರಿದಂತೆ ಇನ್ನಿತರರು ಸಾಥ್ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನಾಗೇಶ್ ಕುಂಬಳಿ, S9 ಟಿವಿ, ಬೆಳಗಾವಿ. ಬೈಲಹೊಂಗಲ ತಾಲೂಕಿನ ನೇಸರಗಿ ಗ್ರಾಮದ ವ್ಯಾಪಾರಿಯೊಬ್ಬರಿಗೆ ಕೊರೋನಾ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಆತನ ಪತ್ನಿ ಮಗಳನ್ನ ಬೈಲಹೊಂಗಲ ಕ್ವಾರಂಟೈನ್ ವಸತಿ ಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಸರ್ಗಿ ಗ್ರಾಮದ ವ್ಯಾಪಾರಿಯೊಬ್ಬರಿಗೆ ಕೊರೋನಾ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಆತನ ಪತ್ನಿ ಮಗಳನ್ನ ಬೈಲಹೊಂಗಲ ಕ್ವಾರಂಟೈನ್ ವಸತಿ ಗೃಹಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಕಳುಹಿಸಿಕೊಡಲಾಗಿದೆ. ಇನ್ನು ನೇಸರ್ಗಿ ಗ್ರಾಮದ ವ್ಯಾಪಾರಿಯೊಬ್ಬರು ಗುಜರಾತ್, ಆಂಧ್ರಪ್ರದೇಶ, ತೆಲಂಗಾಣ, ಗೋವಾ ರಾಜ್ಯಗಳಲ್ಲಿ ವ್ಯಾಪಾರ ವಹಿವಾಟುವನ್ನು ನಡೆಸುತ್ತಿದ್ದರು. ಕಳೆದ 15 ದಿನಗಳ ಹಿಂದೆ ವಿಪರೀತ ಕೆಮ್ಮು, ನೆಗಡಿ, ಜ್ವರ ಬಂದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಚಿಕಿತ್ಸೆ ಪಡೆದಾಗ ಡೆಂಗ್ಯೂ ದೃಢಪಟ್ಟು ಅವರನ್ನು ಬೆಳಗಾವಿಯಲ್ಲಿ ಕ್ವಾರಂಟೈನ್ ಮಾಡಿ ಗಂಟಲು ದ್ರವ ಪಡೆದು ಪರೀಕ್ಷೆಗೆ ಕಳುಹಿಸಲಾಗಿತ್ತು. ರವಿವಾರ ಆತನಿಗೆ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಆತನ ಪತ್ನಿ ಮಗಳನ್ನ ಈಗ ನೇಸರ್ಗಿಯ ವಾಸಸ್ಥಳದಿಂದ ಬೈಲಹೊಂಗಲ ಕ್ವಾರಂಟೈನ್ ಕೇಂದ್ರಕ್ಕೆ ಕಳುಹಿಸಲಾಗಿದೆ. ಇದರಿಂದ ಗ್ರಾಮದಲ್ಲಿ ಆತಂಕದ ಛಾಯೆ ಮೂಡಿದಂತಾಗಿದ್ದು ಅವರ ಮನೆಯ ಬೀದಿಗೆ ಔಷಧ ಸಿಂಪಡಿಸಿ ಸೀಲ್ ಡೌನ್ ಮಾಡಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ಸಿದ್ದಪ್ಪ ಕಂಬಾರ್, S9 ಟಿವಿ, ಬೈಲಹೊಂಗಲ. ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಮುದಗಲ ಪಟ್ಟಣದ ಬೇಗಂಪುರ ಪೇಟೆಯ ಮೌಲಾಲಿ ದರ್ಗಾ ಹತ್ತಿರ ಮತ್ತಿಬ್ಬರಿಗೆ ಕೊರೋನಾ ಸೋಂಕು ಪತ್ತೆಯಾಗಿದೆ.
ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಮುದಗಲ ಪಟ್ಟಣದ ಬೇಗಂಪುರ ಪೇಟೆಯ ಮೌಲಾಲಿ ದರ್ಗಾ ಹತ್ತಿರ ಒಬ್ಬ ಯುವಕ 20 ವರ್ಷದ ಹಾಗೂ ಮುದಗಲ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಪ್ರಯೋಗಶಾಲಾ ತಂತ್ರಜ್ಞರಾದ 33 ವರ್ಷದ ಇವರು ಒಬ್ಬೊಬ್ಬರಿಗೆ ಕೊರೋನಾ ವೈರಸ್ ಸೋಂಕು ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಸೋಂಕಿತ ಯುವಕನ ಮನೆಯಲ್ಲಿ ಸುಮಾರು 3 ಜನ ವಾಸಿಸುತ್ತಿದ್ದು ಪ್ರಥಮ ಸೋಂಕಿತನನ್ನ ಈಗಾಗಲೇ ರಾಯಚೂರಿಗೆ ಕರೆದೊಯ್ಯಲಾಗಿದೆ. ಇಲ್ಲಿ ಐಸೋಲೇಷನ್ ವಾರ್ಡ್ಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತಿದೆ. ಇನ್ನು ಸೋಂಕಿತ ಯುವಕನನ್ನ ಮನೆಯವರು ಹೊರಗೆ ಹೋಗದಂತೆ ನಿರ್ಬಂಧಿಸಲಾಗಿದ್ದು ಪ್ರಥಮ 14 ದ್ವಿತೀಯ ಸಂಪರ್ಕ ಹೊಂದಿರುವ 34 ಜನರನ್ನು ಹೋಮ್ ಕ್ವಾರಂಟೈನ್ ಮಾಡಲಾಗಿದ್ದು ಪಟ್ಟಣದ 5ನೇ ವಾರ್ಡಿನಲ್ಲಿ ಇವರ ಮನೆ ಇದ್ದು ಸೋಂಕು ಪತ್ತೆಯಾದ ಯುವಕನ ಮನೆಯ ಸುತ್ತಲಿನ 100 ಮೀಟರ್ ಸುತ್ತಳತೆಯಲ್ಲಿ ಸೀಲ್ ಡೌನ್ ಮಾಡಲಾಗಿದೆ. ಸ್ಥಳಕ್ಕೆ ಪುರಸಭೆ ಮುಖ್ಯಾಧಿಕಾರಿ ನರಸಿಂಹಮೂರ್ತಿ, ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಅನಂತಕುಮಾರ್, ರಾಘವಾಂಕ ಶರ್ಮಾ, ಡಾಕ್ಟರ್ ಶಂಕರಾಚಾರ್ಯ ಸೇರಿದಂತೆ ಪಿಎಸ್ಐ ಡಾಕೇಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ಯುವಕನು ಜುಲೈ 2ರಂದು ಗಂಟಲು ದ್ರವ ಪರೀಕ್ಷೆ ಮಾಡಲಾಗಿತ್ತು ಮತ್ತು ಮುದಗಲ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಗಂಟಲು ದ್ರವವನ್ನು ಲಿಂಗಸೂರು ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಲಾಗಿತ್ತು. ದಿನಾಂಕ 12/7/2020 ಪಾಸಿಟಿವ್ ಖಚಿತ ಆದ ಹಿನ್ನೆಲೆಯಲ್ಲಿ ಯುವಕನನ್ನು ರಾಯಚೂರಿಗೆ ಕಳುಹಿಸಲಾಗಿದೆ. ಇನ್ನು ಈ ವಾರ್ಡಿನಲ್ಲಿ ಹಲವಾರು ಮನೆಗಳಿದ್ದು ಇಡೀ ಓಣಿಯ ಜನರು ಈಗ ಭಯಭೀತರಾಗಿದ್ದಾರೆ. ಇನ್ನು ಕೊರೋನಾ ಪಾಸಿಟಿವ್ ಯುವಕನ ಮನೆಯ ಸುತ್ತಮುತ್ತ ಪುರಸಭೆ ಸಿಬ್ಬಂದಿಗಳಿಂದ ಔಷಧ ಸಿಂಪಡಣೆಯನ್ನು ಮಾಡಲಾಗುತ್ತಿದ್ದು ಸಿಂಪಡಣೆಗೆ ಅಗತ್ಯವಾದ ವಾಹನ ಹಾಗೂ ಸಲಕರಣೆಗಳನ್ನು ಸಿದ್ಧ ಸ್ಥಿತಿಯಲ್ಲಿ ಇಡಲಾಗಿದೆ ಮತ್ತು ತಾಲೂಕಾ ವೈದ್ಯರನ್ನ ಕೇಳಿ ಸರ್ಕಾರ ಆಸ್ಪತ್ರೆಯನ್ನು ಸೀಲ್ ಡೌನ್ ಮಾಡುವ ಸಾಧ್ಯತೆ ಇದೆ ಎಂದು ಮುಖ್ಯಾಧಿಕಾರಿ ನರಸಿಂಹಮೂರ್ತಿಯವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ಭಾಷಾ ಪೋತ್ನಾಳ್, ಅಡವೆಪ್ಪ ಸೇರಿದಂತೆ ಇನ್ನಿತರರು ಸಾಥ್ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಸವರಾಜ್ ಹೂನೂರು, S9 TV, ಲಿಂಗಸುಗುರು. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಎಕ್ಕುಂಡಿ ಗ್ರಾಮದ ಓರ್ವ ರೈತನ ಕಾರ್ಯ ಇತರರಿಗೆ ಮಾದರಿಯಾಗಿದೆ. ಅಷ್ಟಕ್ಕೂ ಈ ಅನ್ನದಾತನ ಮಾಡಿದ ಕೆಲಸ ಏನು ಅನ್ನೋದನ್ನ ನಾವು ತೋರಿಸ್ತೀವಿ, ಬನ್ನಿ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಎಕ್ಕುಂಡಿ ಗ್ರಾಮದ ಗಿರೀಶ್ ಅಂಗಡಿಗೆ, ಇವರು ತಮ್ಮ ಹೊಲದಲ್ಲಿ ಹೈನುಗಾರಿಕೆ ಮತ್ತು ರೇಷ್ಮೆ ಕೃಷಿ ಮಾಡುತ್ತಿದ್ದು ಇತರ ರೈತ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ. ಎಕ್ಕುಂಡಿ ಮತ್ತು ಕಾತ್ರಾಳ ಕೆರೆ ತುಂಬಿದ್ದರಿಂದ ಈ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಿದ್ದರಿಂದ ರೇಷ್ಮೆ ಕೃಷಿಯನ್ನು ಮಾಡುತ್ತಿದ್ದೇನೆ, ಇದಕ್ಕೆಲ್ಲ ನೀರು ಮುಖ್ಯ, ನೀರು ಕೊಟ್ಟ ಭಗೀರಥ ಎಂದು ರೈತ ಸಂತಸದಿಂದ ಡಾಕ್ಟರ್ MB ಪಾಟೀಲ್ ಅವರ ಕುರಿತು ಸ್ವಂತ ಸಾಹಿತ್ಯ ರಚನೆ ಮಾಡಿ ಹಾಡಿನ ಮೂಲಕ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಹೊಲ 2 ಎಕರೆ ರೀ. ನನ್ನ ಹೆಸರು ಗಿರಿಮಲ್ಲಪ್ಪ ಶಂಕರಪ್ಪ ಅಂಡಗಿ, ಎಕ್ಕುಂಡಿ. 2 ಎಕರೆ ನಮ್ಮ ಹೊಲ. ಈಗ 1 ಎಕರೆ ಭಾಳ ಐತಿ, 1 ಎಕರೆ ರೇಷ್ಮೆ ಐತ್ರಿ. ಮೊದಲು ಏನು ಈಗ 10-20 ವರ್ಷ ಆದ ಮಳೆಗಾಲ ಇರಲಿಕ್ಕಾಗಿ ಏನೂ ಇದಿಲ್ಲ. ಈಗ 2 ವರ್ಷದಿಂದ ಉತ್ಪನ್ನ ನಾವು ಜಾಸ್ತಿ ಇಳಿತೀವಿ. ಈಗ ನಮ್ಮ ಭಾಗದ ರೈತರಾಗಲಿ ಏನಾಗಲಿ ಈಗ ಎಲ್ಲ ಕಡೆ ನೋಡಿದರೆ ಬೇಕು, ಕಬ್ಬ, ದ್ರಾಕ್ಷಿ, ಬಾಳೆ ಇದೈತ್ರಿ ಒಟ್ಟು ನಮ್ಮ ಭಾಗದಾಗ ಟೋಟಲ್. ಈಗ ನಮ್ಮ ಈಗ ಮ್ಯಾಲಿ ಈಗ 2 ಕೆರೆಗಳು ಕೆನಾಲ್ದಿಂದ ನಮ್ಮ 2 ಕೆರೆಗಳು ತುಂಬ್ಯಾವ ರೀ. ನಮ್ಮ ಹಾಳು ಹರಿತಾವು. ಈಗ ಅಗದಿ ನಮ್ಮ ಏರಿಯಾ 10 ಹಸಿರಾಗಿ. ಯಾರ ಎಲ್ಲೇ ಬೋರ್ ಹಾಕಿದ್ರು ರಗಡ್ಡಿ ಸಾಕಷ್ಟು ನೀರು ಹಾಕಾವ್ರಿ. ಈಗ ಎಷ್ಟು ಫುಟ್ ಹೊಡೆದ್ರೆ ನೀರು ಬರ್ಬೋದು ರೀ? ಈಗ ನಮ್ಮಲ್ಲಿ ಒಂದು 50-60 ಫುಟಿಗೆ ನೀರು ಬಿಡ್ತಾವ ರೀ. ಒಂದು ಆಳದ್ರೆ ಅಡಿಸಿ ತೀನ್ಸಿ ಮೇಲೆ ಬಿಡ್ತಾರೆ ರೀ. ಇದು ರೇಷ್ಮೆ ಯಾಕೆ ಬೆಳಿಬೇಕಂತ ಅಂದ್ರೆ ರೀ, ಈಗ ಈಗ ಯಾವ್ದು ಬೆಳೆ ಬಂದರೂ ವಾರ್ಷಿಕ ಬೆಳೆ ಬರುತ್ತೆ, ವರ್ಷಕ್ಕೆ ಒಂದೇ ಪೀಕ್ ಬರುತ್ತೆ. ಆ ಪೀಕ್ ಫೇಲ್ ಆದಂದ್ರೆ ನಾವು ಜೀವನದಾಗ ಒಂದು ವರ್ಷ 2 ವರ್ಷ ಹಿಂದೆ ಬೆಳಿತೀವಿ. ಇದು ರೇಷ್ಮೆ ಹಂಗಿಲ್ಲ, ಇದು 2 ತಿಂಗಳಿಗೆ ಒಂದು ಪೀಕ್ ಬರುತ್ತೆ. 2.5 ತಿಂಗಳಿಗೆ ಒಂದು ಪೀಕ್ ಬರೋದ್ರಿಂದ ವರ್ಷದಿಂದ 5 ಪೀಕ್ ನಾವು ತೆಗಿತೀವಿ. 5 ಪೀಕ್ 5 ಪೀಕ್ ತೆಗಿದ್ರಿಂದ ಏನಾಗತ್ತೆ, ಒಂದು ಪೀಕ್ ಲಾಸ್ ಆದ್ರೆ ಮತ್ತೊಂದು ಪೀಕ್ನೇ ನಾವು ಬದುಕಂಗೆ ನಮಗೆ ರೊಕ್ಕದ ಏನು ತೊಂದರೆ ಬೀಳಂಗಿಲ್ಲ. ಅದಕ್ಕಾಗಿ ನಾ ರೇಷ್ಮೆನ ಆಯ್ಕೆ ಮಾಡ್ಕೊಂತೀವಿ. ಅವರು ನಮಗೆ ಕಿನಾಲ್ ತಂದಿದ್ದ ಅದ ದೊಡ್ಡದ್ರಿ. ಅಕಸ್ಮಾತ್ ಅವ್ರು ತಂದಿರಲಿಲ್ಲ ಅಂದ್ರೆ ನಾವು ಇನ್ನಾಮನ ಆದರೂ ಹಿಂಗೆ ಇರ್ತಿದ್ವಿ. ಏನು ನಮ್ಮ ಉದ್ದಾರ ಈ ಭಾಗ ಉದ್ದಾರ ಆಗತ್ತಿದ್ದಿಲ್ಲ ರೀ. ಈಗ ಅವ್ರು ಏನೋ ಆಗಲಿ ನಮ್ಗೆ ಭಾಳ ಅನುಕೂಲ ಮಾಡಿಬಿಟ್ಟಾರ. ಅವ್ರನ್ನ ಎಟ್ಟ ಹೊಗಳಿದ್ರು ಕಮ್ಮಿ ರೀ. ಆಯ್ತು, ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.